ಇನ್ನೊಂದು ಆಕ್ಸಿಡೆಂಟ್ ಸುದ್ದಿ ಇದೆ, ಅದನ್ನು ನೋಡೋಣ. ಯಶವಂತಪುರದಲ್ಲಿ ಯುವತಿಯ ಕಾಲಿನ ಮೇಲೆ ಲಾರಿ ಹರಿದಿರುವಂತಹ ಘಟನೆ ನಡೆದಿದೆ. ಬೈಕ್ ಆಟೋ ಲಾರಿ ಅಪಘಾತ ಆಗಿದ್ದು ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದ ಇಬ್ಬರಿಗೂ ಕೂಡ ಗಂಭೀರವಾದ ಗಾಯಗಳಾಗಿದೆ. ಆಟೋದವನಿಂದ ಕಾಲು ಕಳೆದುಕೊಂಡಿದ್ದಾಳೆ ಪಾಪ ಯುವತಿ. ಬೈಕನ್ನು ಓವರ್ಟೇಕ್ ಮಾಡೋಕೆ ಆಟೋ ಹೋಯಿತು, ಬೈಕಿಗೆ ಗುದ್ದಿ ಆತ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಬೈಕ್ಗೆ ಗುದ್ದಿದ ಪರಿಣಾಮ ಪಾಪ ಬೈಕ್ನಲ್ಲಿ ಹೋಗ್ತಾ ಇದ್ದವರು ಇಬ್ಬರು ಕೂಡ ನೆಲಕ್ಕೆ ಬಿದ್ದಿದ್ದಾರೆ. ಹಿಂದೆ ಲಾರಿ ಬರ್ತಾ ಇತ್ತು. ಆ ಬರ್ತಾ ಇದ್ದ ಲಾರಿಯ ಟೈರ್ಗೆ ಯುವತಿ ಮತ್ತು ಆ ಬೈಕ್ ಸವಾರ ಇಬ್ರು ಕೆಳಗೆ ಸಿಗಾಕೊಂಡಿದ್ದಾರೆ. ಯುವತಿಯ ಒಂದು ಕಾಲಿನ ಮೇಲೆಯೇ ಲಾರಿ ಹರಿದು ಬಿಟ್ಟಿದೆ. ಅಪಘಾತವಾಗಿ 1 ಗಂಟೆ ಆದ್ಮೇಲೆ ಪೊಲೀಸರು ಸ್ಥಳಕ್ಕೆ ಬಂದರು. ಯಶವಂತಪುರದ ಪೊಲೀಸರು, ಅಲ್ಲ ಯಶವಂತಪುರ ಇರೋದಿಲ್ಲ, ಸ್ಟೇಷನ್ ಇಲ್ಲೋ ಇರೋದಿಲ್ಲ, 1 ಗಂಟೆ ಆದ್ಮೇಲೆ ಬಂದಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆಯ ಕೂಗಳತೆಯಲ್ಲೇ ಆಕ್ಸಿಡೆಂಟ್ ಆಗಿದ್ರು ಕೂಡ ಸ್ಥಳಕ್ಕೆ ಬರೋಕೆ ಇವರಿಗೆ 1 ಗಂಟೆ ಬೇಕಾಯಿತು. ಆಂಬ್ಯುಲೆನ್ಸ್ ಬರೋಕ್ಕೂ ಕೂಡ ತಡ ಆಯಿತು. ಯಾಕೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತವೆ. ಪಾಪ ಅನ್ಯಾಯವಾಗಿ ಬದುಕು ಬಾಳ್ಬೇಕಾಗಿದ್ದ ಯುವತಿ, ಅಂದ್ರೆ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದರೆ ಕಾಲು ಕಳ್ಕೊಂಡಿದ್ದಾರೆ. ಜೀವನ ಮಾಡೋದಕ್ಕೆ ಚೆನ್ನಾಗಿದ್ದ ಕಾಲು ಕಳ್ಕೊಂಡಿದ್ದಾರೆ.